ಕದಲ್ಗಾ ಪಟ್ಟಣದ ಗಂಜಿ ಕೇಂದ್ರಕ್ಕೆ ಧರ್ಮಸ್ಥಳ ಸಂಘದ ವತಿಯಿಂದ ಸಿಬ್ಬಂದಿಗಳು ಭೇಟಿ ನೀಡಿ ನಿರಾಶ್ರಿತರಿಗೆ ಅವಶ್ಯಕ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದರು. ಹಾಗೆ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಡೆಜಿ ಅವರು ಇಂತಹ ಸಂಕಷ್ಟ ಸಂದರ್ಭದಲ್ಲಿ ತಕ್ಷಣದ ಸ್ಪಂದನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವಾಗಲೂ ಮಾಡ್ತಾ ಇದ್ದಾರೆ. ತಮಗೆ ಗೊತ್ತಿರತಕ್ಕಂಥ ವಿಚಾರ, ವಿಶೇಷವಾಗಿ ಬೆಳಗಾಂ ಭಾಗದಲ್ಲಿ ಹಲವಾರು ಗ್ರಾಮಗಳು ಜಲಾವೃತವಾಗಿ ಸುಮಾರು 30-35 ಗಂಜಿ ಕೇಂದ್ರಗಳನ್ನು ತೆಗೆದು ಅವರಿಗೆ ನಿರಾಶ್ರಿತರಿಗೆ ಆಶ್ರಯ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ವಿಶೇಷವಾಗಿ ನಾವು ಈ ಭಾಗದಲ್ಲಿ ಸುಮಾರು 8,000 ಏನು ಈ ಬ್ಲ್ಯಾಂಕೆಟ್ಗಳನ್ನು, ಚಾದರ್ಗಳನ್ನು ಸಂಗ್ರಹಿಸಿ ಸುಮಾರು 15 ಲಕ್ಷ ಮೌಲ್ಯದ ಈ ವಸ್ತುಗಳನ್ನು ಇವತ್ತೇನು ಅವರು ಉಳಿಲಿಕ್ಕೆ ಅಥವಾ ಮಲ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಏನು ಪೂಜ್ಯ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಜಿಯವರು ಮಾಡ್ತಾ ಇದ್ದಾರೆ. ಅದನ್ನು ನಾವು ವಿಶೇಷವಾಗಿ ಆ ಗಂಜಿ ಕೇಂದ್ರಗಳಿಗೆ ತೆರಳಿ ಅವರ ಸಂಕಷ್ಟ ಆಲಿಸಿ ಅವರ ಯೋಗಕ್ಷೇಮ ವಿಚಾರಿಸಿ ಅವರಿಗೆ ಇದನ್ನು ನೇರವಾಗಿ ವಿತರಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಸರ್. ವಿಶೇಷವಾಗಿ ಸರ್ ಅಲ್ಲಿ ಏನು ಸ್ಥಳೀಯವಾಗಿ ಏನಿಗಾಗಲೇ ಇಲಾಖೆಗಳಿಂದ ಸರ್ಕಾರದಿಂದ ವ್ಯವಸ್ಥೆ ಮಾಡಿದ್ದಾರೆ. ಅದಾಗಿ ಕೂಡ ತಕ್ಷಣವಾಗಿ ನಮ್ಮ ಆ ಭಾಗದ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲ ಸೇರಿಕೊಂಡು ಅವರಿಗೆ ಊಟೋಪಹಾರದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಈಗಾಗಲೇ ಮಾಡ್ತಾ ಇದ್ದೀವಿ, ಆರಂಭದಿಂದ ಮಾಡ್ತಾ ಇದ್ದೇವೆ. ಇವತ್ತು ಒಂದು 10 ಕಡೆಗಳಲ್ಲಿ ನಾವು ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಸರ್. ವಿಶೇಷವಾಗಿ ಇವತ್ತು ನಾವು ಒಂದು ಮುಖ್ಯವಾಗಿ ಏನು ಕಡಕಲಾಟಕ್ಕೆ ಜನ ಬಂದರು ಯಮಗರಣಿಯಲ್ಲಿ, ಜೊತೆಗೆ ಇಲ್ಲಿ ಭೋಜದಲ್ಲಿ, ಸದಲಗಲದಲ್ಲಿ 3 ಕೇಂದ್ರಗಳಲ್ಲಿ, ಹಾಗೆ ಈ ಕೆರೂರು ಈ ಭಾಗದಲ್ಲೆಲ್ಲ ನಾವು ಈ ವ್ಯವಸ್ಥೆಯನ್ನು ಮಾಡ್ತೀವಿ. ಚಿಕ್ಕೋಡಿ ಮುಸ್ಲಿಂ ಬಾಂಧವರು ಸದಲ್ಗಾ ಗಂಜಿ ಕೇಂದ್ರದಲ್ಲಿ ನೆಲೆಸಿರುವ ನಿರಾಶ್ರಿತರಿಗೆ ಅವಶ್ಯಕ ಸಾಮಗ್ರಿಗಳನ್ನು ವಿತರಿಸಿದರು. ಸರ್, ನಿಮ್ಮ ಹೆಸರು? ಮತೀನ್ ಮುಜಾವ. ಸರ್, ನೀವು ಯಾವ ರೀತಿ ಇಲ್ಲಿ ಮಾಡ್ತಾ ಇದ್ದೀರಿ? ನಾವು ಎಲ್ಲರಿಗೆ ಸಹಾಯ ಆಗಲಿ ಅಂತ ನಾವು ಮಾಡಾಕತ್ತೀವಿ. ಯಾಕಂದ್ರೆ ಎಲ್ಲರೂ ಪಾಪ ಎಲ್ಲರೂ ಅಲ್ಲಿ ಮಳಿನಾಗ ಸಿಕ್ಕಿ ತೊಂದರೆ ಆಗತ್ತಿದ್ದಂತ ಎಲ್ಲರೂ ಪಾಪ ಇಲ್ಲಿ ಬಂದಾರ್ರಿ. ಅವ್ರಿಗೆ ಊಟ ಸರಿ ಇಲ್ಲಿ ಕೊಡಕ್ತಾ ಇರಲಿಲ್ಲ, ಬ್ಲ್ಯಾಂಕೆಟ್ ಇಲ್ಲ ಮತ್ತು ಮೆಡಿಸಿನ್ ಇಲ್ಲ ಇವ್ರಿಗೆ. ಅದು ಯಾರ್ಯಾರಿಗೆ ಅವ್ರಿಗೆ ಅವಶ್ಯಕತೆ ಇದ್ರಲ್ಲ ಅದು ಅವಶ್ಯಕತೆ ನಾವು ಎಲ್ಲರೂ ಅವ್ರದ್ದು ಪೂರ್ತಿ ಮಾಡಾಕತ್ತೀವಿ. ಇದು ಎಷ್ಟು ದಿನದಿಂದ ನೀವು ಏನೇನು ಕೊಡ್ತಾ? ನಾವು 4 ದಿವಸ ಆತ್ರಿ ದಿವಸ ಬರಾಕತ್ತೀವಿ. ಫಸ್ಟ್ ದಿವಸ ನಾವು ಊಟ ಕೊಟ್ಟಿದ್ದೀವಿ, ಸೆಕೆಂಡ್ ಡೇ ನಾವು ಬ್ಲ್ಯಾಂಕೆಟ್ ಕೊಟ್ಟಿದ್ದೀವಿ ರೀ, ಥರ್ಡ್ ಡೇ ನಾವು ಮೆಡಿಸಿನ್ ಮತ್ತು ಬ್ಲ್ಯಾಂಕೆಟ್ ಮತ್ತೆ ಕೊಟ್ಟೋಗಿದ್ದೀವಿ ರೀ. ಇವತ್ತು ಮತ್ತೆ ಸಾಬನ ಕೊಲ್ಗೇಟ್ ಎಲ್ಲ ತೊಗೊಂಡು ಬಂದಿವ್ರಿ. ಅದು ಈಗ ನಿಮ್ದು ಯಾರ್ಯಾರು ಯಾವ್ಯಾವ ಟೀಮ್ ಇದಾರೆ ನಿಮ್ಮ? ನಮ್ದು ಹೆಂಗೈತಿ ರೀ, ನಮ್ಮ ಮುಸ್ಲಿಂ ಸಮಾಜ ಒಕ್ಕೊಟ್ಟೆ ನಾವು ನಮ್ಮ ಸಮಾಜ ಐತ್ರಿ. ಮತ್ತು ನಾವು ಮುಂಜಾನೆ ಏನು ಮಾಡಾಕತ್ತೀವಿ ರೀ, ಒಂದು 5,000-6,000 ರೊಟ್ಟಿ ಮಾಡಾಕತ್ತೀವಿ ರೀ. ಎಲ್ಲರಿಗೂ ರೊಟ್ಟಿ ಮುಟ್ಸಾಕತ್ತೀವಿ ರೀ. ಇಲ್ಲಿ ಚಿಕ್ಕೋಡಿದ ಎಲ್ಲ ಮುಸ್ಲಿಂ ಎಲ್ಲ ಇಲ್ಲಿ ನೋಡ್ರಿ, ಸದಲ್ಗ ಅಷ್ಟೇ ಇಲ್ಲ, ನಾವು ಇಲ್ಲಿ ಅಂಕಲಿ ಮಾಂಜರಿ ಮತ್ತೆಲ್ಲ ಸದಲ್ಗ ಎಲ್ಲಿ ಸುತ್ತ ಎಲ್ಲ ಎಷ್ಟು ಮಂದಿ ಅದಾರಲ್ಲ ರೀ, ಎಲ್ಲರಿಗೂ ಮುಟ್ಸಾಕತ್ತೀವಿ ರೀ. ಎಲ್ಲ ಮುಸ್ಲಿಂ ಬಂದರು ಚಿಕ್ಕೋಡಿಯವರು ಎಲ್ಲ ಮಾಡಾಕತ್ತೀವಿ. ಈಗ ಇವತ್ತಿನವರೆಗೆ ಯಾವ್ಯಾವ ಸಾಮಗ್ರಿಗಳನ್ನು ನೀವು ಇಲ್ಲಿ ಕೊಟ್ಟಿದ್ದೀರಿ? ನಾವು ನೋಡ್ರಿ, ಫಸ್ಟ್ ಫುಡ್ ರೊಟ್ಟಿ, ಆಮೇಲೆ ಬ್ಲ್ಯಾಂಕೆಟು, ಆಮೇಲೆ ಮೆಡಿಸಿನು, ಆಮೇಲೆ ಮತ್ತೆ ಎಲ್ಲ ಬಿಸ್ಕಿಟ್ ಮತ್ತು ಅರ್ವಿ ಮತ್ತು ಸ್ವೆಟರು ಎಲ್ಲ ನಾವು ಸಹಾಯ ಮಾಡಾಕತ್ತೀವಿ ರೀ. ಇಲ್ಲಿ ಮತೀನ್ ಮುಜಾವ್ರಂತ ಚಿಕ್ಕೋಡಿ.